ಅನ್ನದಾತನಿಗೆ ಮಳೆ ಆದರೂ ಕಷ್ಟ, ಮಳೆ ಆಗಲ ಆದರೂ ಕಷ್ಟ. ಈ ಬಾರಿ ರೈತನ ಈಗಾಗಲೇ ಅಂತಂದರೆ ಕಷ್ಟಪಟ್ಟು ಬೆಳೆಗಳಿಗೆ ಈಗಾಗಲೇ ಅಂತಂದರೆ ಅನ್ನದಾತನಿಗೆ ಬರಸಿಡಲು ಬಂದು ಬಡದಿದೆ. ಅದು ಏನಂದರೆ ನಿರಂತರ ಸುರಿದಂತಹ ಮಳೆಗೆ. ಇವತ್ತು ನಾವು ಪ್ರಮುಖವಾಗಿ ನೋಡೋದಾದರೆ ಹುಬ್ಬಳ್ಳಿ ತಾಲೂಕಿನ ಒಂದು ಸಿರುಗುಪ್ಪಿ ಗ್ರಾಮದಲ್ಲಿದ್ದೀವಿ. ಈ ಒಂದು ಸಿರುಗುಪ್ಪಿ ಗ್ರಾಮದಲ್ಲಿ ಅಂತಂದರೆ ಈ ಒಂದು ಭಾಗದ ಅತಿ ಹೆಚ್ಚು ರೈತರು ಹೆಸರ ಬೆಳೆಯನ್ನೇ ಇವತ್ತು ಅಂದರೆ ಅತಿ ಹೆಚ್ಚು ಬೆಳೀತಾರೆ. ಇಲ್ಲಿ ಅಂತಂದರೆ ಪ್ರತಿ ವರ್ಷ ಇಲ್ಲಿ ಅಂತಂದರೆ ಈ ರೈತನಿಗೆ ಒಂದು ಕಡೆ ಅಂತಂದರೆ ಸಾಲ ಶೂಲ ಮಾಡಿ ಅಂತಂದರೆ ಬೀಜ ಗೊಬ್ಬರವನ್ನು ತೆಗೆದುಕೊಂಡು ಬಿತ್ತನೆ ಮಾಡಿದ್ದಾನೆ. ಆದರೆ ಇಲ್ಲಿ ಅಂತಂದರೆ ನಿರಂತರವಾಗಿ ಸುರಿದಂತಹ ಮಳೆಗೆ ಇವತ್ತು ಅನ್ನದಾತ ನಲುಗಿ ಹೋಗಿದ್ದಾನೆ. ಯಾಕೆಂದರೆ ಇವತ್ತು ನಾವು ನೋಡ್ಬೋದು ಈ ಒಂದು ಹೆಸರು ಬೆಳೆ ಅಂತಂದರೆ ಪ್ರಮುಖವಾಗಿ ನೋಡೋದಾದರೆ ಇಲ್ಲಿ ಪ್ರತಿ ಎಕರೆಗೆ ಈ ರೈತ ಖರ್ಚು ಮಾಡೋದನ್ನು ನೋಡಿದರೆ ಇಲ್ಲಂದರೆ 7-10 ಸಾವಿರ ರೂಪಾಯಿ ಎಕರೆಗೆ ಖರ್ಚು ಮಾಡ್ತಾನೆ. ಇಲ್ಲಿ ಈತನಿಗೆ ಅಂದರೆ ಸರಿಯಾಗಿ ಮಳೆಯಾಗಿ ಬೆಳೆ ಬಂದಿದ್ದರೆ ಈ ಒಂದು ರೈತನಿಗೆ ಕೈ ಸೇರಬೇಕಾಗಿದ್ದಂದರೆ ಇಲ್ಲಿ ಅಂದರೆ ಪ್ರತಿ ಎಕರೆಗೆ 5-6 ಕ್ವಿಂಟಲ್ ಹೆಸರನ್ನು ರೈತ ಬೆಳಿಬೇಕಾಗಿತ್ತು. ಆದರೆ ಈ ಬಾರಿ ಏನು ನಿರಂತರ ಮಳೆ ಸುರಿತು, ಆ ಮಳೆಯಿಂದ ಇಲ್ಲಿ ಅಂತಂದರೆ ಇಲ್ಲಿರುವಂತಹ ಹೆಸರು ಸಂಪೂರ್ಣವಾಗಿ ಇಲ್ಲಿ ಅಂದರೆ ಕೊಳೆತು ಹೋಗಿವೆ, ಕೆಟ್ಟು ಹೋಗಿವೆ. ಇದರಿಂದ ಅಂದರೆ ರೈತನಿಗೆ ಇವತ್ತು ಈ ಒಂದು ಪ್ರತಿ ಎಕರೆಗೆ ಸಿಗಬೇಕಾಗಿದ್ದು ಕೇವಲ 1 ಕ್ವಿಂಟಲ್ಲೂ ಸಹಿತ ಇವತ್ತು ಹೆಸರು ಕಾಳು ಸಿಗೋದಿಲ್ಲ. ಇದರಿಂದ ಇವತ್ತು ಅನ್ನದಾತನಿಗೆ ಮತ್ತೆ ಇವತ್ತು ಬರಸಿಡಲು ಈ ಮಳೆರಾಯ ಬಂದಿದೆ. ಅಂದರೆ ಅತಿವೃಷ್ಟಿಗೆ ಇವತ್ತು ಅತಿವೃಷ್ಟಿಯ ಹೊಡೆತಕ್ಕೆ ರೈತ ಇವತ್ತು ತತ್ತರಿಸಿ ಹೋಗಿದ್ದಾನೆ. ಸಾಲ ಶೂಲ ಮಾಡಿ ಹೆಸರು ಬೆಳೆ ಬೆಳೆದಂತನಿಗೆ ಇನ್ನೇನು ಹೆಸರು ಬೆಳೆ ಬರುತ್ತೆ, ಮಾರಾಟ ಮಾಡಬೇಕು ಅಂತೇಳಿ ಆಸೆ ಇಟ್ಕೊಂಡಿದ್ದ. ಆದರೆ ಇವತ್ತು ಏನು ಅತಿವೃಷ್ಟಿ ಬೆಳೀತು, ಮುಂಗಾರು ಮಳೆ ಸುರಿತು. ಆ ಮುಂಗಾರು ಮಳೆಗೆ ಈ ಒಂದು ಭಾಗ ಅಂದರೆ ಈ ನಾವು ನೋಡಿದರೆ ಧಾರವಾಡ ಜಿಲ್ಲೆಯಲ್ಲಿ ಹುಬ್ಬಳ್ಳಿ ಮತ್ತು ನವಲಗುಂದ, ಅಣ್ಣಿಗೇರಿ ಮತ್ತು ಧಾರವಾಡ ತಾಲೂಕಿನ ಭಾಗದಲ್ಲಿ ಅತಿ ಹೆಚ್ಚು ಹೆಸರು ಬೆಳೆಯನ್ನು ಬೆಳೀತಾರೆ. ಈ ಒಂದು ಹೆಸರು ಬೆಳೆಗೆ ಇವತ್ತು ಸಂಪೂರ್ಣವಾಗಿ ಇಲ್ಲಿನ ರೈತ ಹೆಸರು ಬೆಳೆದ ರೈತ ಇವತ್ತು ಒಂದು ಕಡೆ ದಿಕ್ಕು ತೋಚಂತಾಗಿದ್ದಾನೆ. ಈ ಸಂಬಂಧಪಟ್ಟಂಗೆ ಈಗಾಗಲೇ ಅಂತಂದರೆ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳು ಬರ್ಬೋದು, ಬಂದು ಕೇವಲ ಕಾಟಾಚಾರಕ್ಕೆ ಇಲ್ಲಿ ಅಂತಂದರೆ ಭೇಟಿ ಕೊಟ್ಟು ಹೋಗಿದ್ದಾರೆ. ಆದರೆ ಇವತ್ತು ರೈತನ ಆಗ್ರಹ ಇಷ್ಟೇ, ಪ್ರತಿ ಎಕರೆಗೆ ಇವತ್ತು 20,000 ರೂಪಾಯಿ ಪರಿಹಾರವನ್ನು ಕೊಡಬೇಕು. 20,000 ರೂಪಾಯಿ ಪರಿಹಾರ ಕೊಟ್ಟರು ಸಹಿತ ಇವತ್ತು ತಾನು ಸಾಲ ಶೂಲ ಮಾಡಿ ಏನು ಬೆಳೆ ಬೆಳೆದಿದ್ದ ಅದು ಸಹಿತ ಸಾಕಾಗುವುದಿಲ್ಲ. ಆದ್ದರಿಂದ ಇವತ್ತು ಸರ್ಕಾರ ಬೆಳೆ ಪರಿಹಾರ ನೀಡಬೇಕು, ಅದು ಸಹಿತ ಅಂದರೆ ಎಕರೆಗೆ ಇಲ್ಲಿ 20,000 ಪರಿಹಾರ ನೀಡಬೇಕು. ಅಂದಾಗ ಮಾತ್ರ ಇಲ್ಲಿ ರೈತರ ಬೆನ್ನಿಗೆ ನಿಂತಂಗೆ ಆಗುತ್ತೆ ಅನ್ನೋದು, ಸರ್ಕಾರ ರೈತರ ಬೆನ್ನಿಗೆ ನಿಂತಂಗೆ ಆಗುತ್ತೆ ಅನ್ನೋದು ಇಲ್ಲಿನ ರೈತರ ಆಗ್ರಹ. ಇನ್ನು ಈ ಸಂಬಂಧಪಟ್ಟಂಗೆ ಇಲ್ಲಿ ಏನು ಹೆಸರು ಬೆಳೆದಂತಹ ರೈತರನ್ನ ನಾವು ಮಾತನಾಡಿಸೋಣ. ಸರ್, ಎಕರೆಗೆ ಎಷ್ಟು ಖರ್ಚು ಮಾಡಿದ್ರಿ, ಎಷ್ಟು ಬಂದಿದೆ ಈಗ ತಮಗೆ? ಇಲ್ಲಿ ಈಗ 7-8 ಸಾವಿರ ರೂಪಾಯಿ ಕಡಿಮೆ ಖರ್ಚು, ಬಿತ್ತಿದ ಮ್ಯಾಗ ಗೊಬ್ಬರ ಬೀಜ ಎಣ್ಣೆ ಏನೇನೋ ಮಾಡಿ, ಇದು ಅತಿವೃಷ್ಟಿ ಮಳೆಯಾಗಿ ಭಾಳ ಅಂದರೆ ಭಾಳ ನುಕ್ಸಾನಿ. ಇವತ್ತು ನೀವು ಇದೆಲ್ಲ ಕಣ್ಣಿಲ್ಲಿ ನೋಡ್ತೀರಿ. ಹೋದ ಸರ ಒಂದು 15-20 ದಿನದಿಂದ ಇಲ್ಲಿ ಭಾಗದ ಮಿನಿಸ್ಟರ್ ಬಂದು ಎಲ್ಲ ಇದನ್ನು ಸರ್ವೆ ಮಾಡಿ ಕೊಡಿಸ್ತೀವಿ ಅಂದರು. ಈ ಕಡಿಮೆ ಒಂದು 20,000 ರೂಪಾಯಿ ದಯಮಾಡಿ, ರೈತ ಬದುಕಬೇಕು ಅಂದ್ರೆ ಒಂದು 20,000 ರೂಪಾಯಿ ನೀವು ಪ್ರತಿ ಎಕರೆಗೆ ಕೊಟ್ಟರೆ ಬದುಕ್ತಾನೆ, ಇಲ್ಲ ಅಂದ್ರೆ ಬದುಕು ರೈತನ ಗೋಳ ಭಾಳ ಕನಿಷ್ಠ ಚಿಂತಾಜನಕ ಐತಿ. ಸರ್ಕಾರ ಎಚ್ಚೆತ್ತು ಕೊಟ್ಟು ಅತಿ ಶೀಘ್ರದಲ್ಲಿ ರೈತನ ಕಾಪಾಡಿದ್ರೆ ನಿಮಗೂ ತನ್ನ ಸಿಗ್ತೈತಿ ಅಂತ ನಾನು ತಮ್ಮ ಮುಖಾಂತರ ಬೇಡ್ಕೋತೇನೆ. ಥ್ಯಾಂಕ್ ಯು ಸರ್. ಸರ್, ಸರ್ಕಾರ ಏನು ಮಾಡಬೇಕು, ಎಷ್ಟು ಲಾಸ್ ಆಗಿದೆ ತಮ್ಮದೀಗ? ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊಳ್ಳೋದೇನೆ ಅಂದರೆ ಶೀಘ್ರದಲ್ಲೇ ಪರಿಹಾರ ಬಿಡುಗಡೆ ಮಾಡಬೇಕು. ಎಕರೆಗೆ 20,000 ರೂಪಾಯಿ ಅಂತ ಈಗ ಇದು ಎಲ್ಲ ಹುಲ್ಲು ಬೆಳೆದು ಪಂಗಿಸೈಡ್ ಒಳಗೆ ಎಲ್ಲ ರೋಗ ಬಂದು ಎಲ್ಲ ಹಾಳಾಗೈತಿ ಪೀಕ್. ಈಗ ಪೂರ ಹುಲ್ಲ ಬೆಳೆದೈತೆ ರೀ ಒಂದು ಹೊಲದಾಗ. ಈಗ ಸ್ವಚ್ಛ ಮಾಡಕ್ಕೆ ನಾ ಕಂಡಾಬಟ್ಟಿ ರೊಕ್ಕ ಖರ್ಚು ಮಾಡ್ಕತಿ. ಸರ್, ಈಗ ಎಕರೆಗೆ ಎಷ್ಟು ಬರ್ತಿತ್ತು, ಮಳೆ ಆಗದಿದ್ರೆ ಎಷ್ಟು ಬರ್ತಿತ್ತು, ಪ್ರತಿ ಎಕರೆಗೆ ಎಷ್ಟು ಕ್ವಿಂಟಲ್ ಬರ್ತಿತ್ತು? ಇನ್ನು ಹೋದ ಸಲ ಇದೇ ಹೊಲನ 6-7 ಕ್ವಿಂಟಲ್ ಬಂದೈತೆ ರೀ. ಈ ಸಲ 1 ಕ್ವಿಂಟಲ್ನು ಬರುವುದು ಅಸಾಧ್ಯ ಮಾತು. ಅದನ್ನು ಒಕ್ಕಾಕ ಒಂದು ಎಕರೆಗೆ ಏನಂದ್ರೆ ಒಂದು 3,000 ರೂಪಾಯಿ ಬೇಕು. ಕಟಾವು ಮಾಡೋ ಮಿಷನ್ಗೆ ಇವತ್ತು 2,500 ರೂಪಾಯಿ ಬೇಕು. ಅಂಥದ್ದು ಇದು ಎಲ್ಲನೂ ಖರ್ಚಿಗೆ ಅದಕ್ಕೆ ಒಕ್ಕಾಕನೇ ಸಾಕಾಗುವುದಿಲ್ಲ ಅಷ್ಟಂತ. ನಾವು ಇದಕ್ಕೆ ಏನು ಮಾಡಬೇಕು ಸರ್ಕಾರ? ಸರ್ಕಾರ ಕೂಡಲೇ ಪರಿಹಾರ ಕೊಡಬೇಕು ಮತ್ತು ಬೆಳೆ ವಿಮಾ ಪರಿಹಾರ ಘೋಷಿಸಬೇಕು. ಥ್ಯಾಂಕ್ ಯು ಸರ್. ಸರ್, ಎಕರೆಗೆ ಇವತ್ತು ನಾವು ಒಂದು ಕಡೆ ಅಂತಾರೆ 7-8 ಸಾವಿರ ರೂಪಾಯಿ ಖರ್ಚು ಮಾಡಿದ್ರಿ, ಎಷ್ಟು ಬರ್ತೈತಿ ಹೆಸರಿಗೆ ಇದ್ರಾಗ? ಹೆಸರು ಇದ್ರಾಗ ಏನೇನಿಲ್ಲ ನೋಡಿ, ಒಂದು ಆಳಿಗೆ 300 ರೂಪಾಯಿ ಪಗಾರ. ಒಂದು ಎಕರೆಗೆ 10-12 ಆಳು ಹೊಕ್ಕವ್ರಿ. 12 ಆಳು ಹೋದ್ರೆ ಅವ್ರಿಗೆ ಆಳಿಂದು ಒಂದು ಕೂರ್ಗಿ ಹೊಲಕ್ಕೆ 10-15 ಸಾವಿರ ರೂಪಾಯಿ ಆಳಿಂದು ಹೊಕ್ಕತ್ ರೀ. ಆ ಬಳಿಕ ಈ ಹೆಸರು ಎಕರೆಗೆ 1 ಚೀಲ ಬಿದ್ದವ್ರಿ. ಆ ಬಳಿಕ ನಾವು ಖರ್ಚು ಮಾಡಿದ್ದು ಗೊಬ್ಬರ ಎಕರೆಗೆ 2 ಚೀಲ ಗೊಬ್ಬರ ಹಾಕ್ತೇವೆ ರೀ. ಆ ಬಳಿಕ ಎಡಿ ಹೊಡೆದಿದ್ದು ಬೀಜದ್ದು ಮತ್ತು ಬಾಡಿಗೆಲೆ ಟ್ರ್ಯಾಕ್ಟರ್ಲೇ ನಾವು ಬಿಚ್ಚಿದ್ದು ಅದು ಎಲ್ಲನೂ ಮೈ ಮೇಲೆ ಐತ್ರಿ ನಮಗೆ. ಈಗ ಏನಾರು ಆಗಲಿ ನಮಗೆ ಗೌರ್ಮೆಂಟ್ನಿಂದ ಪರಿಹಾರವನ್ನು ಕೊಡಿಸ್ಬೇಕು ರೀ. ಎಷ್ಟು ಕೊಡ್ಬೇಕು ರೀ ಮಾಡಿರಿ ಪರಿಹಾರ? ಎಕರೆಗೆ 20 ರಂಗೆ ಹಾಕಿ ಕೊಡ್ಬೇಕು ರೀ ನಮಗೆ. ಅಂದ್ರೆ ಅದು ಇನ್ನೂ ಕೊಟ್ಟರು ಇದಾಗೋದಿಲ್ಲ ರೀ.
ಯಾಕಂದ್ರೆ ಅದು ಖರ್ಚು ಭಾಳ ಆಗಿಬಿಟ್ಟೈತೆ ರೀ. ಈಗ ಮಿಷನ್ ಕಟಾವ್ ಮಾಡೋಕ್ಕೆ ಎಕರೆ ತಾಸಿಗೆ 2500 ಕೊಟ್ಟೇವೆ ರೀ. ಈ ನಮ್ಮದು 4 ಎಕರೆ ಹಾಕಿದ್ರೆ 4 ತಾಸು ಆತು ರೀ, 10,000 ರೂಪಾಯಿ ಕೊಟ್ಟೇವೆ ರೀ ನಾವೀಗ. ಅದೆಲ್ಲ ಮೈಮಲೆ ಐತೆ ರೀ ಈಗ ಅದು. ಥ್ಯಾಂಕ್ ಯು ಸರ್. ಈಗಾಗಲೇ ಒಂದು ಕಡೆ ಸರ್ಕಾರ 20,000 ರೂಪಾಯಿ ಪರಿಹಾರ ಕೊಟ್ಟರು ಸಹಿತ ಇಲ್ಲಿ ಅದರದ್ದು ಅದಕ್ಕೆ ಆಗೋದಿಲ್ಲ ಅಂದರೆ ಇವತ್ತು ನಾವು ಮಾಡಿದ ಖರ್ಚು ಸಹಿತ ಇವತ್ತು ಇದರಲ್ಲಿ ಬರೋದಿಲ್ಲ. ಆದ್ದರಿಂದ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು, ಹೆಚ್ಚಿನ ಪರಿಹಾರವನ್ನು ಇವತ್ತು ನಮಗೆ ಕೊಡಬೇಕು, ರೈತನ ಬೆನ್ನಿಗೆ ನಿಲ್ಲಬೇಕು, ನಮಗೆ ಪರಿಹಾರ ಕೊಟ್ಟು ನಮ್ಮನ್ನು ರಕ್ಷಿಸಬೇಕು ಅನ್ನೋದು ಅನ್ನದಾತನ ಅಳಲು. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಯಲ್ಲಪ್ಪ ಸೋದರಗೊಪ್ಪ, TV5 ಹುಬ್ಬಳ್ಳಿ.